ಎಲ್ಲರಿಗೂ ನಮಸ್ಕಾರ. ಸುಸ್ವರಲಯ ಕಾಲೇಜಿನ ಇವತ್ತಿನ ಎರಡನೇ ದಿನದ ಬೆಳಗ್ಗಿನ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ. ಎಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ. ಈ ಒಂದು ಕಾರ್ಯಕ್ರಮವನ್ನು ಶಾಲೆ ಲೈವ್ ಅವರು ವೆಬ್ಕ್ಯಾಸ್ಟ್ ಮಾಡ್ತಾಯಿದ್ದಾರೆ, ಅವ್ರಿಗೂ ಸುಸ್ವಾಗತ ಅಂತ ತಿಳಿಸ್ತಾ. ಇವಾಗ ಕುಮಾರಿ ಜ್ಯೋತ್ಸ್ನ ಹೆಬ್ಬಾರ್, ಚಿರಂಜೀವಿ ಹೆಚ್ ಎಸ್ ಅನಿರುದ್ಧ, ಲಲಿತ್ ಶ್ರೀಕರ್, ಕೆ ಎಂ ಲಿಖಿತ್, ಎಂ ಅಭಿರಾಮ್, ಶ್ರೀನಿವಾಸ್ ಬಿ ಜೆ, ತೇಜಸ್ ಶ್ರೀವತ್ಸ, ಮನಮೋಹನ್, ಇವರುಗಳಿಂದ ಒಂದು ತಾಳವಾದ್ಯ ಇರುತ್ತೆ. ಎಲ್ಲರೂ ಕೇಳಬೇಕು ಅಂತ ಕೇಳ್ಕೊಳ್ತೀವಿ. ಆದಿ ತಾಳದಲ್ಲಿ ಇವರು ತಾಳವಾದ್ಯ ನುಡಿಸ್ತಾ ಇದ್ದಾರೆ. ಈಗ thank you.
ಎಲ್ರಿಗೂ ನಮಸ್ಕಾರ. ಟಿ ಎಸ್ ಚಂದ್ರಶೇಖರ್ ಅವರು, ಸ್ವರಲಯ ಶೃಂಗ ಟಿ ಎಸ್ ಚಂದ್ರಶೇಖರ್ ಅವರು ಎರಡು ಮಾತು ಆಶೀರ್ವಚನ ಮಕ್ಕಳಿಗೆಲ್ಲ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಮುಂಚೆ ಬನ್ನಿ ಸರ್, ಬನ್ನಿ ಪ್ಲೀಸ್. ಅದಕ್ಕೆ ಮುಂಚೆ ಒಂದು ಎರಡು ಮಾತು ನಾನು ಆಡ್ಬಿಡ್ತೀನಿ. ನಾವು ಏನೇ ಪಾಠ ಹೇಳ್ಕೊಟ್ರು ಅಭ್ಯಾಸ ಅವರು ಮಾಡಬೇಕು. ಅಭ್ಯಾಸ ಅವರು ಮಾಡಿದ್ರೂ ಸ್ಟೇಜಿನ ಮಹಿಮೆ ಅವ್ರಿಗೆ ಗೊತ್ತಾಗಬೇಕಾದ್ರೆ, ಆ ಒಂದು ಫಿಯರ್ ಹೋಗಬೇಕಾದ್ರೆ ಭಗವಂತನ ಅನುಗ್ರಹ ಇರಬೇಕು. ಇವತ್ತು ಸಂಪೂರ್ಣವಾಗಿ ಭಗವಂತನ ಅನುಗ್ರಹ ಅವ್ರಿಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಏನಂದರೆ ಅವ್ರ ತಂದೆ ತಾಯಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಾನು ಒಂದೇ, ಹೊಟ್ಟೆ ತುಂಬ ಮಕ್ಕಳಿಗೆ ಊಟ ಹಾಕಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಯಾರೂ ಊಟ ಹಾಕ್ತಾ ಇಲ್ಲ ಅವ್ರಿಗೆ. ಎಲ್ಲ ಮಕ್ಕಳೂ ಡಿಸ್ಟಿಂಕ್ಷನ್ನು ಅವರ ರೆಗ್ಯುಲರ್ ಕರಿಕ್ಯುಲಮ್ನಲ್ಲಿ, ಇದರಲ್ಲೂ ಡಿಸ್ಟಿಂಕ್ಷನಲ್ಲಾಗಿ ಇರಬೇಕು, ಡಿಸ್ಟಿಂಕ್ಷನಲ್ಲಾಗಿ ಬದುಕಬೇಕು ಅಂತ ನಾನು ಹಾರೈಸ್ತೀನಿ. ಸುಮಾರು ಜನ ಇಲ್ಲಿರೋರು ಸ್ಟೇಜ್ ಮೇಲೆ ಸಿ ಸಿ ಆರ್ ಟಿ ಸ್ಕಾಲರ್ಶಿಪ್ ಹೋಲ್ಡ್ರಸ್ಸು, ಅದರಲ್ಲಿ ಅವ್ರಿಗೆ ಇನ್ನೂ ಜಾಸ್ತಿ, ದೇ ಆರ್ ಮೋರ್ ಕಮಿಟೆಡ್ ಟು ಆರ್ಟ್, ದೇ ಶುಡ್ ಬಿ ಮೋರ್ ಕಮಿಟೆಡ್ ಟು ಆರ್ಟ್ ಅಂತ ನನ್ನ ಅಭಿಪ್ರಾಯ. ಇವ್ರನ್ನೆಲ್ಲ ನಾನು ಒಂದೇ ಸತಿ ಹೇಳ್ಕೊಟ್ಟಿದ್ದು, ಅದನ್ನು ಸಂಪೂರ್ಣವಾಗಿ ಅವ್ರ ಜೊತೇಲಿ ಕೂತ್ಕೊಂಡು ಭಾಗ್ಯಲಕ್ಷ್ಮಿ ವಿದುಷಿ ಭಾಗ್ಯಲಕ್ಷ್ಮಿ ಕೃಷ್ಣ ಅವರೇ ಕೋಆರ್ಡಿನೇಟ್ ಮಾಡಿದ್ದು. ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಏಕೆಂದರೆ ಅವರೆಲ್ಲ ಸುಮಾರು ಒಂದು 40 ಕಿಲೋಮೀಟರ್ ದೂರದಿಂದ ಬಂದು ಕೂತ್ಕೊಂಡು ಮಕ್ಕಳಿಗೆ ಹೇಳಿಕೊಟ್ಟು ತಿರ್ಗಾ ರಾತ್ರಿ ಹೋಗ್ತಾಯಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನಗೆ ಎರಡು ವಿಚಾರ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ನನಗೆ ನಾನು ಡಾಕ್ಟರ್ ವರದರಂಗನ್ ಅವರು ಅಥವಾ ಎಸ್ ಶಂಕರ್ ಅವರು ಎಲ್ಲ ಮಾತಾಡ್ತಾ ಇರ್ತೀವಿ. ಚೆನ್ನಾಗಿ ಒಳ್ಳೆ ಗುರುಗಳು ಒಳ್ಳೆ ಪಾಠ ಅಂತಾರ, ಒಳ್ಳೆ ಶಿಷ್ಯರು ಒಳ್ಳೆ ಪರಂಪರೆ. ಸರಿ, ಇವರೆಷ್ಟು ಪಾಠ ಹೇಳ್ತಾರೆ ಅವರೆಷ್ಟು ನೀಡಿಸ್ಕೊಳ್ತಾರೆ, ತಂದೆ ತಾಯಿ ಅವ್ರಿಗೆ ಎಷ್ಟು ಬೆಂಬಲ ಕೊಡ್ತಾರೆ, ಅದು ಮೂರು ಸ್ಟೇಜಸ್ಸಲ್ಲಿ ನಡೆಯುತ್ತದೆ. ಇದು ಹೇಳಬೇಕು ಅಂದರೆ ಅಫ್ಕೋರ್ಸ್ ಪುಟ್ಟಾಚಾರ್ಯರ ಒಂದು ಮೃದಂಗ ರತ್ನಾಕರ ಅಂತ, ಅವ್ರಿಗೆ ಮೃದಂಗ ರತ್ನಾಕರೇ ಅವರು. ಸೊ ಅವರೇ ಹೇಳೋರು. ಅವರು ಕಲಿಯೋವಾಗ ಕೆಲವು ಅಂತರಂಗ ವಿಚಾರಗಳನ್ನು ನನ್ನಲ್ಲಿ ಹಿರಿಯರುಗಳೆಲ್ಲ ಹೇಳ್ಕೊಂಡು ಉಂಟು, ಹೇಳ್ಕೊಂಡಿದ್ದರು ಹಿಂದೆ. ಅವರು ಹೇಳೋರು, ಅವರು ಶೃಂಗಾರ ಪೀಳೆಯವ್ರ ಹತ್ರನು ಪಾಠ ಮಾಡುವಾಗ 6 ತಿಂಗಳ ಕಾಲ ಮೃದಂಗ ಮಲಗಿಸ್ಲಿಲ್ವಂತೆ. ಗುರುಗಳ ಸೇವೆಯೆಲ್ಲ ಮಾಡಬೇಕು, ಗುರುಗಳ ಇದನ್ನೆಲ್ಲ ಮಾಡಬೇಕು, ಮೃದಂಗ ನಿಲ್ಲಿಸಿಬಿಟ್ಟು ಚಾಪ್ ಹಾಕು ಪ್ರಾಕ್ಟೀಸ್ ಮಾಡ್ಕೊಂಬ ಅಷ್ಟೇ. ಬೆಳಗ್ಗೆ ಸಾಯಂಕಾಲ ತನಕ ಗುರು ಸೇವೆ ಮಾಡಿದ್ರೆ ತಿರ್ಗಾ ಆ ವಿಚಾರದಲ್ಲಿ ಬಂದರೆ ಡಾಕ್ಟರ್ ವರದರಂಗನ್ ಅವರು, ಅವ್ರ ವಿಜ್ಞಾನಿಗಳು ಕೂಡ ಹೌದು, ಅವರು ಹೇಳೋರು ಒಳ್ಳೆ ಗುರು ಒಳ್ಳೆ ಶಿಷ್ಯ ಎಲ್ಲ ಸರಿಯಪ್ಪ, ಒಳ್ಳೆ ಗುರು ಒಳ್ಳೆ ಶಿಷ್ಯರಿಗೆ ಚೆನ್ನಾಗಿ ಹಾಡಿಸ್ಬೇಕು, ಗುರು ಚೆನ್ನಾಗಿ ಹಾಡ್ತಾರೆ ಅಂತ. ಸೊ ಆ ಥರದ ಒಂದು ನಮ್ಮ ಅನಿಸಿಕೆ ಪರಂಪರೆಗಳಲ್ಲಿ ನಮ್ಮ ಹೆಚ್ ಸುಧೀಂದ್ರ ಅವರು ಬಂದಿದ್ದಾರೆ ಅಂದರೆ ತಪ್ಪೇನಿಲ್ಲ. ಅದು ಆ ಮಕ್ಕಳ ಭಾಗ್ಯ, ಅದು ನಿಮ್ಮೆಲ್ಲ ನೀವು ಮಾಡ್ಕೊಂಡಿರೋ ಪುಣ್ಯ ಕೂಡ. ನೀವು ಏನಾದರೂ ಚೂರು ಪುಣ್ಯ ಮಾಡ್ಕೊಂಡಿದ್ದೀರಂದರೆ ಅದು ಮಕ್ಕಳ ಭಾಗ್ಯ, ನಿಮ್ಮ ಪುಣ್ಯ ಕೂಡ ಅದು. ಮಕ್ಕಳ ಬಗ್ಗೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು. ಅದರೊಳಗೊಂದು ಚಿಕ್ಕ ಪ್ರಯತ್ನ ಅಂತ ಒಂದು 4 ಜನ ಹುಡುಗರನ್ನ ತೊಗೊಂಡು ನನ್ನದೇ ಒಂದಷ್ಟು ಕಾರ್ಯಕ್ರಮಗಳು ಬಿಟ್ಟುಕೊಟ್ಟುಬಿಟ್ಟು ಅದನ್ನು ಮನೆ ಇವತ್ತು ಖಾಲಿ ಇಟ್ಟಿದ್ದೀನಿ. ನಾನು ನನಗೂ ನನ್ನ ಶ್ರೀಮತಿಯವ್ರಿಗೆ ಯಾವಾಗಲೂ ನಡೀತಾ ಇರುತ್ತೆ, ಈಗಲೂ ಖಾಲಿನೇ ಇಟ್ಟಿದ್ದೀನಿ ಮನೇನ. ಇವರನ್ನು ಶನಿವಾರ ಭಾನುವಾರ ಕರ್ಕೊಂಡು ಹೋಗಿ ಒಂದು 24 ಗಂಟೆಗಳಲ್ಲಿ 18 ಗಂಟೆಗಳ ಕಾಲ ಅವಳಿಗೆ ನಾನೇ ನಿಂತ್ಕೊಂಡು ಸಾಧನೆ ಮಾಡಿಸುವೆ. ಮೊದಲು ನನ್ನ ಹೆಂಚಿ ಪಾಪ ಬಂದರೆ ಅವಳು ಒಂದು 30-40 ಚಪಾತಿ ಒತ್ತಬೇಕಾಗಿ ಬರೋದು, ಅದು 15 ಜನಕ್ಕೆ ಅಡುಗೆ ಮಾಡಬೇಕಾಗಿ ಬರೋದು. ಇವರು ಎಲ್ಲ ಅಸಿಸ್ಟ್ ಮಾಡೋರು ಪಾಪ ಹುಡುಗರುಗಳು. ಆ ಗುರುಕುಲದ ಒಂದು ರುಚಿ ಏನು ಅಂತ ತೋರ್ಸೋಕ್ಕೆ ಅವರು ತೊಗೊಂಡು 4 ಜನನ ನಾನು ಮಾಡಿದ್ದು ಉಂಟು. ಆ ಥರ ಡೆಡಿಕೇಟೆಡ್ ಟೀಚರ್ ಸಿಕ್ಕೋದು, ಟೀಚರ್ ಹತ್ರ ಎಲ್ಲ ನೀವು ಹೋಗ್ಬೋದು ಮಾಡ್ಬೋದು, ಗುರುಗಳಿಗೆ ಆ ಮನೋಧರ್ಮ ಬರೋ ತರಹ ನೀವು ನಡ್ಕೊಂಡು ಸಂಸ್ಕಾರ ಅಂತ ನೀವು ಆಗಿರಬೇಕು, ಮಕ್ಕಳಿಗೆ ಕೊಟ್ಟಿರಬೇಕು. ಅದರಿಂದ ಮಕ್ಕಳು ಅವರ ತಂದೆ ತಾಯಿ ಎಲ್ಲ ಹೇಳೋರು, ಬೇಷ್ಟ್ರೆ ಅರ್ಧ ಚಪಾತಿ ಅಲ್ಲಿದೆ ನೋಡಿ ಹಿಂದ್ಗಡೆ, ಅರ್ಧ ಚಪಾತಿ ತಿನ್ಸೋಕ್ಕೆ ನಮ್ಮ ಎಂದ ದೊಡ್ಡ ಮನೆ ಅವ್ರದ್ದು ಪರವಾಗಿಲ್ಲ,
ತಂದೆ ತಾಯಿನ ಓಡಿಸೋರು. ನಮ್ಮನೆಗೆ ಬಂದಮೇಲೆ ನಾನು ನನ್ನ ಕೈಯಲ್ಲಿ ಶುರು ಮಾಡಿದ್ಮೇಲೆ ಸುಲಭವಾಗಿ ನಾಲ್ಕು ಎಷ್ಟು ಕೊಡ್ಸಿದ್ರೆ ಅಷ್ಟು ತಿನ್ನಬೇಕಷ್ಟೇ, ಜಾಸ್ತಿ ಹೆಚ್ಚು ಹೇಳೋಂಗಿಲ್ಲ, ಕಮ್ಮಿ ಹೆಚ್ಚು ಹೇಳೋಂಗಿಲ್ಲ. ನಾನು ನಾಲ್ಕು ಕೊಟ್ಟರೆ ನಾಲ್ಕು, ಐದು ಕೊಟ್ಟರೆ ಐದು ತಿನ್ನಬೇಕು. ಅವರು ಇವನು ಅಳವರು ಸಾರ್ ಜಾಸ್ತಿ ಸಾರ್ ನಂಗೆ ಅಂತ ನಮ್ಮ ಸಂಜು. ಸೊ ಅಲ್ಲೆಲ್ಲ ಅವೆಲ್ಲ ಏನು ಮಾತಾಡೋಂಗಿಲ್ಲ, ಬಟ್ ಅಷ್ಟೇ ಅದನ್ನು ಡೈಜೆಸ್ಟ್ ಮಾಡ್ಕೋಬೇಕು, ಅದನ್ನ ಚಾರ್ ಆಗಬೇಕು ಒಳಗಡೆ, ಅದು ಜೀರ್ಣಿಸ್ಕೊಳ್ಳೋದು ಹೇಗೆ, ತಿನ್ನೋದಂದ್ರೆ ಹೇಳ್ಕೊಟ್ಟ ಪ್ರಯತ್ನ ಇಲ್ಲ, ಜೀರ್ಣಿಸ್ಕೊಳ್ಳೋದು ಹೇಳಬೇಕು. ಸೊ ಅದರಿಂದ ದಯವಿಟ್ಟು ತಂದೆ ತಾಯಿಗಳು ಗುರುಗಳ ಜೊತೆಗೆ ಕೈ ಜೋಡಿಸಿ, ಅದರೊಳಗೆ ಅವರೇನು ಹಿಂದೆ ಬೀಳೋರಲ್ಲ ಸುಧೀಂದ್ರ ಅವರು. ಸೊ ಅದರಿಂದ ಗುರುಗಳ ಜೊತೆ ಕೈ ಜೋಡಿಸಿ ಚೆನ್ನಾಗಿ ತಿನ್ನೋದನ್ನು ಅವ್ರಿಗೆ ಮಾಡಿ ಶಕ್ತಿವಂತರನ್ನಾಗಿ ಮಾಡಿ ಅಂತ ನನ್ನ ಕಳೆ ಕಳೆಯ ಪ್ರಾರ್ಥನೆ ಎಲ್ಲರಲ್ಲಿ. ಈಗ ಪಾಪ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಕಷ್ಟ ಆಗ್ಬೋದು, ಯಾಕೆಂದರೆ ಒಂದು ಚಪಾತಿ ಮಾಡಿ ಅವರು ಹೊಟ್ಟೋಗ್ಬಿಡ್ಬೋದಾಗಿತ್ತು ಎಲ್ಲರೂ, ಕನಿಷ್ಠ ಪಕ್ಷ ಒಂದು 15-20 ಮಾಡಬೇಕಾಗತ್ತೆ ಅವ್ರ ಮನೆಯೊಳಗೆ. ಸೊ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿಗೆ, ದೊಡ್ಡ ದೊಡ್ಡವರು ಇದರೊಳಗೆ ಪುಟಾಚಾರ್ಯ ಅವಾಗ ಹೇಳಿದ್ದು ನನಗೆ, ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಡೆಡಿಕೇಟೆಡ್ ಟೀಚರ್, ಅವ್ರು ಚೆನ್ನಾಗಿ ನುಡಿಸೋ ತರಹ ಮಾಡಬೇಕು ಅಂತ ಪಣ ಚುಟ್ಟಿರೋ ಗುರು ನಿಂತುಬಿಟ್ರೆ ಅದಕ್ಕೆ ಸಾಕ್ಷಿ ಇವತ್ತು ಮಕ್ಕಳು ನುಡಿಸಿರೋದು. ಅವರು ಶಾಸ್ತ್ರದಲ್ಲಿ ಶಾಸ್ತ್ರ ಭಾಗನೂ ಇಟ್ಕೊಂಡು ಶಾಸ್ತ್ರವೇತರಾಗಿ ಅದರೊಳಗೆಲ್ಲ ಹೇಳ್ತಾ ಬರ್ತಾರೆ, ಹೇಳಿದ್ರೆ ಗಂಟೆ ಗಂಟೆ ಆಗುತ್ತೆ. ಅದು ಚತುರ್ಶ್ರ ತ್ರಿಶ್ರ ಮಿಶ್ರ ಅಷ್ಟ ಕಂಡ ಸಂಕೀರ್ಣ ಕಸ್ತ ಅಂತ, ಒಂದು ತ್ರಿಶ್ರಾನೇ ಒಂದು ಚತುರಶ್ರಾನೇ ನುಡಿಸಿದ್ರು ಅದರೊಳಗೆ ಐದು ಜಾತಿಯೂ ಬರಬೇಕು. ಎಂಥ ಪ್ಲ್ಯಾನಿಂಗ್ ಅವ್ರು ಮಾಡಿರೋದು, ಎಂಥ ಪ್ಲ್ಯಾನಿಂಗಲ್ಲಿ ಎಂಥ ಐದು ಇದರೊಳಗೆ ಮಾಡಿಕೊಂಡು ಅದರೊಳಗೆಲ್ಲ ಐದನ್ನು ಗ್ಯಾಪ್ ಕೊಟ್ಟು ಏಳನ್ನು ನುಡಿಸಿ ಎರಡು ಗ್ಯಾಪ್ ಕೊಟ್ಟು ಇದನ್ನು ನುಡಿಸಿ ಮಾಡೋ ಅಷ್ಟೆಲ್ಲ ಅವ್ರಿಗೆ ಲಯ ಸ್ವಾಧೀನ ಆಗೋದು ಅಷ್ಟು ಸುಲಭ ಅಲ್ಲ. ಸಾಕ್ಷಾತ್ ಈಶ್ವರನ ಅನುಗ್ರಹ ಬೇಕದಕ್ಕೆ, ಲೈಕ್ದು ಭಗವಂತನ ಅನುಗ್ರಹ ಇರಬೇಕು. ಸೊ ಹಾಗಾಗಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ನಾನು ಹೇಗಪ್ಪ ನಡೆಸೋದು ಅಂತ ಒಳಗಡೆ ಹೆದರಿಕೆ ಆಗ್ತಾಯಿದೆ ನನಗೆ. ನಾನು ಏನು ಹೇಳಬೇಕು ಹೇಗೆ ಹೇಳಬೇಕು ಅನ್ನೋದು ಹೆದರಿಕೆ ಆಗ್ತಾಯಿದೆ. ಸೊ ಮಕ್ಕಳಿಗೆಲ್ಲ ಇದೇ ರೀತಿ ಚೆನ್ನಾಗಿ ಸಾಧನೆ ಮಾಡಿ. ಎಲ್ಲರೂ ಎಷ್ಟು ಗಂಟೆ ಸಾಧನೆ ಮಾಡ್ತೀರೋ ದಿನ? ನಾನು ಆಮೇಲೆ ನಾನು ಬಗ್ಸ್ಕೊಡ್ತೀನಿ ಅದನ್ನು. ಕನಿಷ್ಠ ಪಕ್ಷ ನನಗೆ ಹಿರಿಯರು ಹೇಳ್ತೀನಿ 2 ಗಂಟೆ ನಾನು ಮಿನಿಮಮ್ ಮಾಡಬೇಕು ಅಂತ. ಅದು ಹೇಗೆ ಏನು ಅನ್ನೋದು ಇನ್ಯಾವುದಾದ್ರೂ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲ ಈಗ ಅವ್ರಿಗೂ ಮಾಡಿಕೊಟ್ಟಿದ್ದೀನಿ 2 ಗಂಟೆ ನುಡಿಸಿದ್ರೆ ತಿಂಗಳಿಗೂ ಅಂತ ಸರ್, ತಿಂಗಳಿಗೆ ಅದು ಅವ್ರು ಮಾಡ್ಕೊಳ್ಳಿ ಆಮೇಲೆ. ಸೊ ಕನಿಷ್ಠ ಪಕ್ಷ ನಿಮಗೆ ಎಂಥ ಎಕ್ಸಾಮಿನೇಷನ್ ಇದ್ರು ಹರಡಲ್ಲ, ನಿನ್ನೆ ಎಲ್ಲ ಮಹನೀಯರುಗಳೆಲ್ಲ ಹೇಳಿದ್ದಾರೆ. ಸಂಗೀತ ಇದು ಯಾವತ್ತೂ ನಿಮಗೆ ತೊಂದರೆ ಮಾಡೋದಲ್ಲ, ಆಂಟಿಸಿಪೇಷನ್ ಬರುತ್ತೆ, ಕ್ಯಾಲ್ಕುಲೇಷನ್ ಬರುತ್ತೆ, ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ, ಇದಾಯ್ತಾ ಸೈಂಟಿಫಿಕ್ಕಾಗಿ ಬೇಕಾದಷ್ಟು ಇದಾಗುತ್ತೆ. ಯಾವತ್ತೂ ಹರಡಲ್ಲ, ಕನಿಷ್ಠ ಪಕ್ಷ 2 ಗಂಟೆ ಸಾಧನೆ ಮಾಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಗುರುಗಳ ಸನ್ನಿಧಾನದಲ್ಲಿ. ಇವತ್ತು ತುಂಬ ಚೆನ್ನಾಗಿ ನುಡಿಸಿದ್ದೀರ, ಎಲ್ಲ ಒಳ್ಳೆ ರೀತಿಯಲ್ಲಿ ತರಬೇಕು ಅಂತ ಅವರ ಜೊತೆಗೆ ನೀವು ಎಷ್ಟು ಸಾಧನೆ ಮಾಡ್ತೀರಾ, ಅವ್ರು 1 ಗಂಟೆ ಹೇಳಿ ನೀವು 2 ಗಂಟೆ ಮಾಡಿದ್ರೆ ನಿಮಗೆ ಒಳ್ಳೆಯದು, ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ದೇವರು ತುಂಬ ಚೆನ್ನಾಗಿ ನುಡಿಸಿದ್ರಿ ನೀವೆಲ್ಲ, ಚೆನ್ನಾಗಿ ಸಾಧನೆ ಮಾಡಿ ಮುಂದಕ್ಕೆ ಬರಬೇಕು. ನಿಮ್ಮನ್ನೆಲ್ಲ ನೀವು ಚೆನ್ನಾಗಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನುಡಿಸೋದನ್ನು ನಾವೆಲ್ಲ ನಾನು ನೋಡಬೇಕು ಅನ್ನೋದು ನನ್ನದು ಒಂದು ಆಸೆ ಇಟ್ಕೊಂಡು ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಭಗವಂತನ ಕೇಳ್ಕೊತೀನಿ. ನಮಸ್ತೆ. ಕಲಾಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಮೃದಂಗವನ್ನು ತಲೆಗಡೆ ಇಟ್ಬಿಟ್ಟು ಸ್ವರಲಯ ಶೃಂಗ ಟಿ ಎಸ್ ಚಂದ್ರಶೇಖರ್ ಸರ್ ಮತ್ತು ಬಿ ಕೆ ಚಂದ್ರಮೌಳಿ ಸರ್ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೇನೆ.